ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಇದು ಟ್ಯೂಸ್ಡೆ ಮಾರ್ನಿಂಗ್. ಬೆಳಗ್ಗೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಟೀ ಮಾಡೋಣ ಅಂತ ಬಂದೆ. ಅಣ್ಣ ಬಂದರು, ಅಣ್ಣಗೆ ಟೀ ಮಾಡಿಕೊಟ್ಟು ಅತ್ತಿಗೆಗೂ ಅಮ್ಮಂಗೆ ಬಿಟ್ಟು ನೆಲ್ಲಿಕಾಯಿ ಇತ್ತು, ಒಂದು ಜ್ಯೂಸ್ ಮಾಡ್ಕೊಡೋಣ ಅಂತ ಹೇಳಿ ಸ್ವಲ್ಪ ಶುಂಠಿ ಬೆಲ್ಲ ಕಾಳುಮೆಣಸು ಕರಿಬೇವಿನ ಸೊಪ್ಪು ಮತ್ತು ಬಿಟ್ಟದ ನೆಲ್ಲಿಕಾಯಿ ಹಾಕಿ ಒಂದು ಜ್ಯೂಸ್ ರೆಡಿ ಮಾಡಿಕೊಟ್ಟೆ. ಡಯಾಬಿಟಿಸ್ ಇರೋರಿಗೆ ಮತ್ತು ಏರ್ಫಾಲ್ ಆಗ್ತಿರೋರಿಗೆ ಈ ಜ್ಯೂಸು ವಾರದಲ್ಲಿ 2 ಸತಿ ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ಈ ಥರ ಬೆಟ್ಟಿದ ನೆಲ್ಲಿಕಾಯಿ ಜ್ಯೂಸ್ನ ವಾರದಲ್ಲಿ 2 ಸಾರಿ ಕುಡಿದ್ರೆ ಏರ್ಫಾಲು ಕಮ್ಮಿ ಆಗುತ್ತೆ, ಡಯಾಬಿಟಿಸು ಕಮ್ಮಿ ಆಗುತ್ತೆ. ನಾನು ಇವತ್ತಿನ ತಿಂಡಿಗೆ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ನಾನು ಮೆಂತ್ಯ ಬಾತ್ನ 2 ಥರ ಮಾಡ್ತೀನಿ. ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಪೇಸ್ಟ್ ಮಾಡಿ ಗ್ರೀನ್ ಕಲರ್ ಮೆಂತ್ಯ ಬಾತ್ ಒಂದು ಮಾಡ್ತೀನಿ, ಮತ್ತೊಂದು ಒಣಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಫ್ರೈ ಮಾಡಿ ರೆಡ್ ಕಲರ್ ಮೆಂತ್ಯ ಬಾತು ಒಂಥರ ಮಾಡ್ತೀನಿ. ಇವತ್ತು ನಾನು ಗ್ರೀನ್ ಕಲರ್ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಇದು ಅತ್ತಿಗೆಗೆ ತುಂಬಾ ಇಷ್ಟ, ಗ್ರೀನ್ ಕಲರ್ ಮೆಂತ್ಯ ಬಾತು. ಅವ್ರು ನೈಟೇ ಹೇಳಿದರು ಗ್ರೀನ್ ಕಲರ್ ಮೆಂತ್ಯ ಬಾತ್ ಮಾಡು ಅಂತ. ನಾನು ಇವತ್ತು ಗ್ರೀನ್ ಕಲರ್ದೆ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ, ಇದು ತುಂಬ ಚೆನ್ನಾಗಿದೆ. ನಾನು ರೆಡ್ ಕಲರ್ ಮೆಂತ್ಯ ಬಾತು ಈಗಾಗಲೇ ನಾನು ವೀಡಿಯೋ ಹಾಕಿದ್ದೀನಿ, ಟಿಫನ್ ಎಲ್ಲ ಮಾಡಿದ್ದಾಯಿತು, ಮಕ್ಕಳಿಗೆಲ್ಲ ಟಿಫನ್ ಕೊಟ್ಟಿದ್ದಾಯಿತು, ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟೆ, ಇದು ಆಯಿತು. ನಾನು ಮೊನ್ನೆನೇ ಎರಳೆಕಾಯಿ ಎಲ್ಲ ಕಟ್ ಮಾಡಿ ಉಪ್ಪಾಕಿ ನೆನೆಸಿಟ್ಟಿದ್ದೆ. ಇವತ್ತು ಮಸಾಲೆ ಎಲ್ಲ ರೆಡಿ ಮಾಡಿ ಉಪ್ಪಿನಕಾಯಿ ಮಿಕ್ಸ್ ಮಾಡೋಣ ಅಂದ್ಕೊಂಡು, ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಇಂಗು, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಎಲ್ಲ ಪೌಡ್ರ್ ಮಾಡಿಕೊಂಡು ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಎಣ್ಣೆ ಸಾಸಿವೆ ಒಗ್ಗರಣೆ ಮಾಡಿ ಈ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡಿ 2 ದಿವಸ ಎತ್ತಿಡಿ. ಈ ಉಪ್ಪಿನಕಾಯಿ ಕಿರ್ಳಿಕಾಯಿ ಉಪ್ಪಿನಕಾಯಿ ಅಂತೂ ಬೆಳಗಿನ ಜಾವ ಪಿತ್ತ ಇರೋರು ಒಂದಪ್ಪಿಸ್ ತಿಂದರೆ ತುಂಬಾ ಒಳ್ಳೆಯದು. ಇವತ್ತಿನ ದಿನ ಈಗಿತ್ತು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.